ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಸ್ ಟಾರ್ಗೆಟ್ ಜಿ ಪಿ ಎಸ್ ಟಿ ಆರ್ ಅಡಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಉಚಿತ ಹದಿನಾಲ್ಕನೇ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಸ್ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದಂಥ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಟಾಪಿಕ್ ಹೇಳ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆ ಪತ್ರಿಕೆ ಕೂಡ ಪ್ರಶ್ನೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ ಆ ಒಂದು ಟಾಪಿಕ್ಕೇ ಕಲಿಕಾ ನ್ಯೂನತೆಗಳು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳಿ ಎಸ್ ಈ ಒಂದು ವಿಡಿಯೋವನ್ನು ನೋಡ್ತಾ ಹೋಗಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ನಿಮಗೆ ಸರಳವಾಗಿ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಎಸ್ ನನ್ನ ಚಾನೆಲ್ ಅನ್ನು ಯಾರು ಹೊಸ್ತಾಗಿ ನೋಡ್ತಾ ದಯವಿಟ್ಟು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ ಹಾಗೆ ಪಕ್ಕಲ್ಲಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ತಾ ಹೋಗಿ ನಾನು ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಅನೇಕ ವಿಡಿಯೋಗಳು ಬೇಗ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಡ್ತಾ ಹೋಗಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜೊತೆಗೆ ನಾನು ಮಾಡಿರುವಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಉಚಿತ ತರಗತಿಗಳ ಲಿಂಕ್ ಅನ್ನು ಕೂಡ ಕೊಡ್ತಾ ಹೋಗಿದ್ದೀನಿ ಅವುಗಳ ಮುಖಾಂತರವಾಗಿ ನೀವು ಉಚಿತ ತರಗತಿಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಒಂದು ವೀಡಿಯೋಗಳನ್ನು ನೋಡಿಲ್ಲ ಹದಿಮೂರು ವೀಡಿಯೋಗಳನ್ನು ಯಾರು ನೋಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಲಿಂಕ್ ಅದಾಗಿರುತ್ತೆ ಸೊ ಅದ ಲಿಂಕನ್ನು ಕ್ಲಿಕ್ ಮಾಡಿದರೆ ಎಲ್ಲ ನನ್ನ ತರಗತಿಗಳು ನಿಮಗೆ ನೋಡ್ಬೋದು ಅಂತ ಹೇಳ್ತಾ ಎಸ್ ನೋಡ್ತಾ ಹೋಗೋದನ್ನು ಇವು ಟಾಪಿಕ್ ಸಂಬಂಧಪಟ್ಟಂಥ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಎಸ್ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಸೊ ಮೊದಲನೇ ಪ್ರಶ್ನೆ ಬರ್ತಾ ಇದೆ ಡಿಸ್ಲೆಕ್ಸಿಯಾ ಎಂಬುದು ಅಂತ ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ಏನು ಕೊಡ್ತಾ ಇದ್ದಾರೆ ಆಪ್ಷನ್ಸು ಓದುವುದರಲ್ಲಿ ನ್ಯೂನತೆ ಎರಡನೇದು ಬರೆಯುವುದರಲ್ಲಿ ನ್ಯೂನತೆ ಸಿ ಗಣಿತದ ಲೆಕ್ಕಾಚಾರದಲ್ಲಿ ನ್ಯೂನತೆ ಡಿ ತೊದಲುವಿಕೆ ಅಂತ ಕೊಡ್ತಾ ಹೋಗ್ತಾರೆ ನೋಡಿ ಇಲ್ಲಿ ಡಿಸ್ಲೆಕ್ಸಿ ಅನ್ನೋದು ಒಂದು ಕಲಿಕಾ ನ್ಯೂನತೆಗಳಲ್ಲೇ ಅತ್ಯಂತ ಪ್ರಮುಖವಾದ ಒಂದು ಏನು ನ್ಯೂನತೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಲೆಕ್ಸಿ ಅಂದರೆ ಏನಿಲ್ಲ ಮಕ್ಕಳು ಏನು ಮಾಡ್ತಾ ಇರ್ತಾರೆ ಅಂದರೆ ಕಾಗುಣಿತವನ್ನು ಗುರ್ಸೋದರಲ್ಲಿ ಅಥವಾ ಅಕ್ಷರಗಳನ್ನು ಗುರ್ಸೋದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಗುರುತಿಸಿ ಓದುವುದರಲ್ಲಿ ಏನು ಮಾಡ್ತಾ ಇರ್ತಾರೆ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಂದರೆ ಇಲ್ಲಿ ಓದುವಿಕೆ ಸಮಸ್ಯೆ ಆಗಿರುತ್ತೆ ಕಾಗುಣಿತವನ್ನು ಕರೆಕ್ಟಾಗಿ ಓದೋದಿಲ್ಲ ಅಥವಾ ಅಕ್ಷರಗಳನ್ನು ಕರೆಕ್ಟಾಗಿ ಓದುವುದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂನತೆಯನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಇದಕ್ಕೆ ಉತ್ತರ ಏನಾಗ್ತವೆ ಅಂತಂದರೆ ಓದುವುದರಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅದಾಯ್ತಲ್ಲ ಸೊ ಹಾಗಾಗಿ ಓದುವುದರಲ್ಲಿ ಸಮಸ್ಯೆ ಅಂದರೆ ಇವು ಡಿಸ್ಲೆಕ್ಸಿಯನ್ನು ಹೇಳ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇನ್ನೊಂದು ಬರ್ತಾ ಹೋಗುತ್ತೆ ಡಿಸ್ಫೋನಿಯಾ ಅಂತ ಓಕೆನಾ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಇದು ಇದಕ್ಕೆ ಡಿಸ್ಫೋನಿಯಾ ಅಂತ ಸುಮಾರು ಬಾರಿ ನಮ್ಮ ಪ್ರಶ್ನೆ ಪತ್ರಿಕೆಗಳಿಗೆ ಕೇಳ್ತಾ ಹೋಗಿದ್ದಾರೆ ಸೊ ಹಾಗಾಗಿ ಇದನ್ನು ಹೋಗಿ ಡಿಸ್ಫೋನಿಯಾ ಅಂತ ಓಕೆ ಇಲ್ಲಿ ಫೋನಿಯಾ ಅಂತ ಇದೆ ಡಿಸ್ಫೋನಿಯಾ ನಥಿಂಗ್ ಫೋನ್ ಅಂದರೆ ಏನು ನಾವು ಮಾತಾಡ್ತೀವಿ ಫೋನ್ ಅಂದರೆ ನೆನಪು ಬರಬೇಕು ನಿಮಗೆ ಬೇರೆಯವರ ಜೊತೆ ಮಾತಾಡೋದಂತ ಯಾರು ಮಾತನಾಡುವುದರಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಥವಾ ಉಚ್ಚಾರಣೆಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಸೊ ಅದನ್ನು ಏನು ಮಾಡ್ತೀವಿ ಅಂದರೆ ಡಿಸ್ಫೋನಿಯಾ ಯಾವ ರೀತಿ ನೆನಪಿಕೊಂಬೇಕು ನೀವು ಫೋನ್ ಫೋನ್ ಅಂದ್ರೇನು ಮಾತನಾಡೋದು ಅಲ್ವಾ ಸೊ ಮಾತನಾಡೋದ್ರಲ್ಲಿ ಅಥವಾ ಉಚ್ಚಾರಣೆ ಮಾಡೋದ್ರಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೆ ಅದನ್ನು ಡಿಸ್ಫೋನಿಯಾ ಅಂತ ಕರಿತಾ ಹೋಗ್ತೀವಿ ಆಯ್ತಲ್ಲ ಸೊ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದಿದೆ ಏನಂದರೆ ಡಿಸ್ಫಾಸಿಯಾ ಅಂತ ಓಕೆನಾ ಡಿಸ್ಫಾಸಿಯ ಅಂತಂದ್ರೆ ಏನಾಗ್ತಾ ಹೋಗ್ತಂದ್ರೆ ಇಲ್ಲಿ ಮಗು ಪದಗಳನ್ನು ಗುರ್ತಿಸಲು ಅಥವಾ ಓದಿ ಅರ್ಥ ಮಾಡಿಕೊಳ್ಳಲು ಕಷ್ಟಪಡ್ತಾ ಇರುತ್ತೆ ಓಕೆನಾ ಸೊ ಯಾವ ಮಗು ಒಂದು ಪದಗಳನ್ನು ಗುರ್ತಿಸೋದಾಗಿರಲಿ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರುತ್ತೆ ಅಂಥ ಮಗುನೇನು ಮಾಡ್ತಾ ಅಂತಂದರೆ ಡಿಸ್ಫಾಸಿಯಾ ಅಂತ ಕರಿತಾ ಹೋಗ್ತೀವಿ ಇನ್ನೊಂದಿದೆ ಡಿಸ್ಫಾಸಿಯಾ ಓಕೆನಾ ಇದು ವೆರಿ ಇಂಪಾರ್ಟೆಂಟ್ ಸೊ ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಬಾರಿ ಕೇಳಿರ್ತೇನೆ ಪ್ರಶ್ನೆಗಳು ಹಾಗಾಗಿ ಕೇವಲ ಒಂದನ್ನು ಓದಿ ಸುಮ್ಮನಾಗದಲ್ಲಿ ಇವನ್ನೆಲ್ಲ ಕೇಳಬೇಕಾಗುತ್ತೆ ಡಿಸ್ಫಾಸಿಯ ಅಂತ ಇದಕ್ಕೆ ಕರಿತಾ ಹೋಗ್ತೀವಿ ಓಕೆನಾ ಸೊ ಎಸ್ ಡಿಸ್ಫಾಸಿಯಾ ಸೊ ಒಂದು ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿ ಅಂದರೆ ಓದುವುದರಲ್ಲಿ ಸಮಸ್ಯೆ ಡಿಸ್ಫೋನಿ ಅಂದರೆ ಮಾತನಾಡೋದ್ರಲ್ಲಿ ಅಥವಾ ಉಚ್ಚಾರಣೆ ಮಾಡೋದ್ರಲ್ಲಿ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರುತ್ತೆ ಡಿಸ್ಫಾಜಿ ಅಂತಂದರೆ ಪದಗಳನ್ನು ಗುರುತಿಸಿ ಓದಿ ಅರ್ಥ ಮಾಡಿಕೊಳ್ಳೋದ್ರೆ ಕಷ್ಟಪಡ್ತಾ ಇರುತ್ತೆ ಅದಕ್ಕೆ ಡಿಸ್ಫಾಜಿ ಅಂತ ಕರಿತಾ ಹೋಗ್ತೀವಿ ಸೊ ಈ ಮೂರು ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಅದಾಯ್ತಲ್ಲ ಎಸ್ ಮುಂದೆ ನೋಡ್ತಾ ಹೋಗೋಣ ಹಾಗೆ ಸೊ ಮುಂದಿನ ಪ್ರಶ್ನೆ ಏನು ಬರ್ತಾಯಿದೆ ಅಂತ ಎಸ್ ನಿಮ್ಮ ಸ್ಕ್ರೀನಲ್ಲಿ ಬರ್ತದೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಕ್ ಗ್ರಾಫಿಯಾ ಎಂಬುದು ಅಂತ ಕೇಳ್ತಾ ಇದ್ದಾರೆ ಸೊ ನಿಮಗೆ ಇಲ್ಲಿ ನೋಡಿ ಇಲ್ಲೂ ಕೂಡ ಒಂದು ಶಾರ್ಟ್ ಕಟ್ ಫಾರ್ಮ್ ಇದೆ ಗ್ರಾಫ್ ಅಂದರೆ ಏನು ನಾವು ಬರೆಯೋದು ಅಂತ ನಾವು ಗ್ರಾಫ್ ಮಾಡ್ತಿರ್ತೀವಲ್ಲ ಸೊ ಗ್ರಾಫ್ ಮೀನ್ಸ್ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಉತ್ತರ ಬರೆಯುವುದು ಸೊ ಬರೆಯುವುದರಲ್ಲಿ ಯಾರು ನ್ಯೂನತೆಯನ್ನು ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಗ್ರಾಫಿಯಾ ಅಂತ ಕರಿತೀವಿ ಕೆಲವರು ನೋಡಿ ಏನಾಗ್ತಾ ಹೋಗುತ್ತಂದರೆ ಸೊ ಈಗ ಬಿನ ಸೊ ಏನು ಮಾಡ್ತಿರ್ತಾರೆ ಈ ಥರ ಬರಿತಿರ್ತಾರೆ ಡಿ ಥರ ಬರಿತಿರ್ತಾರೆ ಅಥವಾ ಡಿ ಬಿ ಅಂದರೆ ಬಿ ಥರ ಬರಿತಿರ್ತಾರೆ ಸೊ ಇವರು ಬರೆಯುವುದರಲ್ಲಿ ಸಮಸ್ಯೆ ಅಂತ ಡಿ ಮತ್ತು ಬಿಗೆ ಸಂಬಂಧಪಟ್ಟಂಥ ಒಂದು ನ್ಯೂನತೆಗಳ ಅನುಭವಿಸ್ತಾ ಇರ್ತಾರೆ ಅಥವಾ ಪಿ ಮತ್ತು ಕ್ಯೂಗೆ ಸಂಬಂಧಪಟ್ಟಂಗೆ ಪಿ ಬರಿ ಅಂತಂದರೆ ಕ್ಯೂ ಥರ ಬರಿತಿರ್ತಾರೆ ಹಿಂಗೆ ಅಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನ್ಯೂನ್ಯತೆಗಳು ಅನುಭವಿಸ್ತಾ ಇರ್ತಾರೆ ಸೊ ಸಿ ಬರಿ ಅಂದರೆ ಹಿಂಗೆ ಸಿ ಬರಿ ಅಂತಂದರೆ ಹಿಂಗೆ ಬರಿತಿರ್ತಾರೆ ಸಿ ಅಲ್ವಾ ಸೊ ಇಂಥ ಡಿಸ್ಗ್ರಾಫಿಯಾ ಅಂದರೆ ಯಾರು ನ್ಯೂ ನ್ಯೂನತೆಯನ್ನು ಅನುಭವಿಸ್ತಾ ಇರ್ತಾರೆ ಅಂಥವ್ರಿಗೆ ಡಿಸ್ಗ್ರಾಫಿಯಾ ಅಂತ ಕರಿತೀವಿ ಓಕೆನಾ ಗ್ರಾಫ್ ಅಂದರೆ ನೆನ್ಪಿ ಗ್ರಾಫ್ ಅಂದರೆ ಬರೆಯೋದು ಅಂತ ಸೊ ಡಿಸ್ಗ್ರಾಫಿಯಾ ಅಂತಂದರೆ ಬರೆಯೋದ್ರಲ್ಲಿ ಪ್ರಾಬ್ಲಮ್ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತ ಮಕ್ಕಳು ಅರ್ಥೈತಲ್ಲ ಸೊ ಈ ಒಂದು ಪ್ರಶ್ನೆಗೆ ಕೂಡ ಸುಮಾರು ಬಾರಿ ಕೇಳಿದ್ದಾನೆ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಮೂರನೇ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ ಕ್ಯಾಲ್ಕ್ಲಿಯಾ ಅಂತ ಬರ್ತೈತೆ ಸೊ ಬರ್ತಾ ಇದೆ ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತೆ ನೋಡಿ ನೀವು ಡೈರೆಕ್ಟಾಗಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಕ್ಯಾಲ್ಕುಲೇಟರ್ ನಾವನ್ನೆಲ್ಲ ನೋಡಿದ್ವಿ ಕ್ಯಾಲ್ಕುಲೇಟರ್ ಯಾವುದಕ್ಕೆ ಬಳಸ್ತೀವಿ ಗಣಿತದ ಲೆಕ್ಕಾಚಾರವನ್ನು ಮಾಡೋದಕ್ಕೆ ಓಕೆನಾ ಇಲ್ಲಿ ಡಿಸ್ಕ್ ಕ್ಯಾಲ್ಕುಕು ಅಂತಂದರೆ ಇಲ್ಲ ಡೈರೆಕ್ಟಾಗಿ ನೀವು ಉತ್ತರವನ್ನು ಆರಾಮಸೆ ಹೇಳ್ತಾ ಹೋಗ್ತೀರಾ ಸುಲಭವಾದಂಥ ಪ್ರಶ್ನೆ ಇದು ಗಣಿತದ ಲೆಕ್ಕಾಚಾರದಲ್ಲಿ ನೀವಿನಂತೆ ಓಕೆನಾ ಕ್ಯಾಲ್ಕುಲೇಟರ್ ಅನ್ಪಿಸ್ಕೊಬೇಕು ಡಿಸ್ಕ್ ಕ್ಯಾಲ್ಕುಲಿಯ ಅಂತಂದರೆ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಯಾವುದು ಬಳಸ್ತೀವಿ ನಾವು ಗಣಿತದಲ್ಲಿ ಬಳಸ್ತೀವಿ ಗಣಿತದಲ್ಲಿ ಯಾರು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅವರಿಗೆ ಡಿಸ್ಕ್ ಅಂತ ಹೇಳ್ತಾ ಹೋಗ್ತೀವಿ ಅರ್ಥ ಆಯ್ತಲ್ಲ ಸೊ ಓದೋದಕ್ಕೆ ಏನು ಹೇಳ್ತಾ ಹೋಗ್ತೀವಿ ನಾವು ಡಿಸ್ಲೆಕ್ಸಿಯಾ ಬರೆಯೋದಕ್ಕೆ ಡಿಸ್ಕ್ರಾಫಿಯಾ ಮತ್ತು ಗಣಿತಕ್ಕೆ ಕ್ಯಾಲ್ಕ್ಲಿಯ ಕ್ಲಿಯರ್ ಐತಲ್ಲ ಸೊ ಡಿಸ್ಫೋನಿಯಾ ಅಂತಂದರೆ ಮಾತನಾಡೋದು ಉಚ್ಚಾರಣೆಯಲ್ಲಿ ಅದರ ರೀತಿ ಅದೇ ರೀತಿಯಾಗಿ ಡಿಸ್ಪಾಜಿ ಅಂತಂದರೆ ಪದಗಳನ್ನು ಗುರುತಿಸಲು ಅಥವಾ ಓದಿ ಅರ್ಥ ಮಾಡಿಕೊಳ್ಳಲು ಕಷ್ಟಪಡ್ತಾ ಇರ್ತಾರೆ ಅದಕ್ಕೆ ಡಿಸ್ಪಾಜಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಇವು ಕೆ ಇವುಗಳಿಗೆ ಸಂಬಂಧಪಟ್ಟಂಥ ಯಾವುದು ಬೇಕಾದ್ರೂ ಪ್ರಶ್ನೆಯನ್ನು ಕೇಳ್ತಾ ಹೋಗೋದು ಒಂದೆರಡು ಪ್ರಶ್ನೆಗಳು ಕಂಡು ಕಡ್ಡಾಯವಾಗಿ ಇದ್ದೇ ಇರುತ್ತೆ ವೆರಿ ಇಂಪಾರ್ಟೆಂಟ್ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇನ್ನೊಂದಿದೆ ಓಕೆ ಇನ್ನೊಂದಿದೆ ಸ್ಟುಟರಿಂಗ್ ಅಂತ ಇದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟುಟರಿಂಗ್ ಅಂತ ಕರಿತಾ ಹೋಗ್ ಅಥವಾ ಸ್ಟಟರಿಂಗ್ ಅಂತ ಕರಿತಾ ಹೋಗ್ತೀವಿ ಸೊ ಏನು ಅಂದರೆ ಓದೋದ್ರಲ್ಲಿ ಏನು ಏನುತ್ತೆ ಬರೆಯೋದ್ರಲ್ಲಿ ಏನು ಗಣಿತದ ಲೆಕ್ಕಾಚಾರದಲ್ಲಿ ಏನು ತೊದಲುವಿಕೆ ಓಕೆನಾ ಇದಕ್ಕೆ ಉತ್ತರ ಏನಾಗ್ತಾ ಹೋಗುತ್ತಂದ್ರೆ ನೇರವಾಗಿ ಹೇಳ್ತಾ ಇರ್ತಾರೆ ತೊದಲುವಿಕೆ ಏಕೆಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಟಡಿ ಮಾಡಿದ್ವಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ವಿ ಸೊ ಇದಕ್ಕೆ ಉತ್ತರ ಏನಾಗುತ್ತೆ ಅಂದರೆ ತೊದಲುವಿಕೆ ಆಗ್ತಾ ಹೋಗುತ್ತೆ ಎಸ್ ಮುಂದೆ ನೋಡ್ತಾ ಹೋಗೋಣ ಹಾಗೆ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಅಪ್ಲೈಡ್ ಕ್ವಶನ್ ಥರ ಕೇಳ್ತಾ ಇದ್ದಾರೆ ಏನಂತಂದರೆ ನೋಡಿ ಅಂಗವೈಕಲ್ಯತೆ ಹೊಂದಿರುವ ಮಕ್ಕಳು ಸಾಮಾನ್ಯವಾಗಿ ಹೊಂದಿರುವುದು ವೆರಿ ಇಂಪಾರ್ಟೆಂಟ್ ಅಂಗವೈಕಲ್ಯತೆ ಅಂದರೆ ಏನು ಮಾಡ್ತಿರ್ತಾರೆ ಸೊ ಅವ್ರಿಗೆ ಏನಾಗ್ತಾ ಇರುತ್ತೆ ಕೈ ಕಾಲುಗಳು ಅಥವಾ ಕೈ ಇಂಪಾರ್ಟೆಂಟ್ ಓಕೆನಾ ಸೊ ಏನಾಗಿರುತ್ತೆ ಅವರಿಗೆ ಅಂಗವೈಕಲ್ಯತೆಯೂ ಹೊಂದಿರ್ತಾರೆ ಅವಾಗ ಏನು ಸಮಸ್ಯೆ ಆಗ್ತಾ ಹೋಗುತ್ತೆ ಅವ್ರಿಗೆ ಡಿಸ್ಲೆಕ್ಸಿಯಾ ಅಂದರೆ ಡಿಸ್ಲೆಕ್ಸಿ ಅಂದರೆ ಓದೋದ್ರಲ್ಲಿ ಸಮಸ್ಯೆ ಆಗ್ತಾ ಡಿಸ್ಕ್ರಾಫಿಯ ಬರೆಯೋದ್ರಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತಾ ಡಿಸ್ಕ್ಯಾಲ್ಕುಲಿಯಾ ಅಂದರೆ ಏನು ಗಣಿತ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತಾ ಯಾವುದು ಅಲ್ವಾ ಇಲ್ಲೇನಾಗ್ತಾ ಅಂದರೆ ನೋಡಿ ಗಣಿತ ಅಂಗವೈಕಲ್ಯದಿಂದ ತಕ್ಷಣ ನಮಗೆ ನಮ್ಗೆ ಬರಬೇಕು ಡಿಸ್ಕ್ರಾಫಿ ಅಂದರೆ ಬರೆಯದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಓಕೆನಾ ಸೊ ಮಕ್ಕಳಿಗೆ ಏನಾಗ್ತಾ ಹೋಗುತ್ತೆ ಕೈಗಳು ಅವ್ರಿಗೆ ಕೆಲವೊಂದು ಇರುತ್ತೆ ವೈಕಲ್ಯತೆ ಹೊಂದಿರ್ತಾರೆ ಅಂಗವೈಕಲ್ಯತೆ ಹೊಂದಿರ್ತಾರೆ ಅವ್ರಿಗೆ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದು ಕುತ್ತೆ ಏನಾಗ್ತಾ ಹೋಗುತ್ತೆ ಅಂದರೆ ಆಗ್ತಾ ಹೋಗುತ್ತೆ ಡಿಸ್ಕ್ರಾಫಿಯ ಮಕ್ಕಳು ಅಂಗವೈಲ್ಯ ಅಂಗ ಅಂದರೆ ಅಂಗವೈಕಲ್ಯತೆಯನ್ನು ಹೊಂದಿರುವ ಮಕ್ಕಳು ಸಾಮಾನ್ಯವಾಗಿ ಒಂದು ಡಿಸ್ಕ್ರಾಫಿಯಾದ ಒಂದು ನ್ಯೂನತೆಯಲ್ಲಿ ಏನಾಗ್ತಾರೆ ಮಕ್ಕಳು ಹೊಂದಿರ್ತಾರೆ ಅಂತ ಅರ್ಥ ಓಕೆನಾ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದು ವೆರಿ ಇಂಪಾರ್ಟೆಂಟ್ ಇದು ಕೂಡ ಸುಮಾರು ಬಾರಿ ಕೇಳಿದ್ದಾನೆ ಮನೋಜನ್ಯ ಕೌಶಲ್ಯ ಅಂದರೆ ಮೋಟರ್ ಸ್ಕಿಲ್ಸ್ ಅಂತ ಕಲೀತಾ ಹೋಗ್ತೀವಿ ಇದಕ್ಕೆ ಸಂಬಂಧಿಸಿದಂತೆ ಕಲಿಕಾ ನ್ಯೂನ್ಯತೆ ಯಾವುದಂತ ಕೇಳ್ತಾ ಹೋಗಿದರೆ ವೆರಿ ಇಂಪಾರ್ಟೆಂಟ್ ಸುಮಾರು ಬಾರಿ ಕೇಳಿದರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳು ಕೂಡ ಇದು ನೇರವಾಗಿ ಹಿಂಗೆ ಕೇಳ್ತಾ ಹೋಗ್ತಾರೆ ಸೊ ಇದು ನೋಡ್ತಾ ಹೋಗೋಣ ಒಂದು ಡೈಸ್ಪ್ರಾಕ್ಸಿಯಾ ಡೈಸ್ ಪ್ರಾಕ್ಸಿ ಅಂತ ಕೇಳ್ತಾ ಹೋಗ್ತೀವಿ ಡಿಸ್ಲೆಕ್ಸಿ ಅಂತ ಕರಿತೀವ ಅಥವಾ ಡಿಸ್ಕ್ ಗ್ರಾಫಿ ಅಂತ ಕರಿತೀವ ಅಥವಾ ಡಿಸ್ ಕ್ಯಾಲ್ಕಿ ಅಂತ ಕರಿತಾ ಹೋಗ್ತೀವಿ ಡೈಸ್ ಅನ್ನೋದು ನಿಮ್ಗೆ ಕೇಳ್ತಾ ಇದಾರೆ ಇದು ಡಿಸ್ಲೆಕ್ಸಿಯ ನೋಡಿದರೆ ಏಕೆಂದರೆ ಡಿಸ್ಲೆಕ್ಸಿ ಸಂಬಂಧಪಟ್ಟಂಗೆ ಹೇಳಿದಲ್ಲ ವಿವರಣೆ ಕೊಟ್ಟಿದ್ರೆ ಇದಕ್ಕೂ ಗೊತ್ತಿದೆ ಇದಕ್ಕೂ ಗೊತ್ತಿದೆ ಓಕೆನಾ ಡೈಸ್ಪ್ರಾಕ್ಸಿ ಅಂತ ಅಂದರೆ ಇದೇನಾಗ್ತಾ ಹೋಗೋತಾರೆ ಮೋಟಾರ್ ಸೈಕಲ್ಸ್ ಅಂತ ಕರಿತಾ ಹೋಗ್ತೀವಿ ಇದಕ್ಕೆ ಇನ್ನೊಂದು ಹೆಸರು ಕೊಡ್ತೀವಿ ಡಿ ಸಿ ಡಿ ಅಂತ ಕರಿತೀವಿ ಓಕೆನಾ ಏನು ಮನೋಜನೀಯ ಕೌಶಲ್ಯ ಅಥವಾ ಏನು ಡೈಸ್ಪ್ರಾಕ್ಸಿ ಅಂತ ಇದೆ ಅದಕ್ಕೆ ಡಿ ಸಿ ಡಿ ಅಂತ ಕರಿತಾ ಹೋಗ್ತೀವಿ ಡಿ ಸಿ ಡಿ ಮೀನ್ಸ್ ನಥಿಂಗ್ ಬಟ್ ಏನಂತಂದರೆ ಸೊ ಇಲ್ಲಿ ನಾವು ಡೆವಲಪ್ಮೆಂಟಲ್ ಕೋಆರ್ಡಿನೇಷನಲ್ ಡಿಸ್ಆರ್ಡರ್ ಅಂತ ಓಕೆನಾ ಸೊ ಇದು ಮನೋಜನ್ಯ ಕೌಶಲ್ಯಗಳಿಗೆ ಸಂಬಂಧಪಟ್ಟಂಥ ಇದು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಅಂದರೆ ಅವ್ರಿಗೆ ಏನಾಗ್ತಾರೆ ಅಂದರೆ ಅನೇಕ ರೀತಿಯ ಮನೋಜನ್ಯ ಒಂದು ಸಂಬಂಧಪಟ್ಟಂಥ ಕಲಿಕಾ ನ್ಯೂನತೆಗಳು ಕಂಡು ಕಂಡು ಬರ್ತದೆ ಅಂದರೆ ಇದು ಪೂರ್ ಬ್ಯಾಲೆನ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ಒಂದು ಏನು ಅವರಿಗೆ ಯಾವುದೇ ರೀತಿಯಾಗಿ ಒಂದು ಸಂಬಂಧಪಟ್ಟಂಥ ಒಂದು ರಿದಮ್ ಇರೋದಿಲ್ಲ ಈಗ ಏನಾದರೂ ಅವರು ಏನಾದರೂ ಮಾಡ್ತಿರ್ತಾರೆ ಅಥವಾ ಏನಾದರೂ ಒಂದು ಏನೋ ಪೋಸ್ಚರ್ಸ್ ಆಗಿರಲಿ ಗೆಸ್ಚರ್ಸ್ ಆಗಿರಲಿ ಅದಕ್ಕೆ ಸಂಬಂಧಪಟ್ಟಂಥ ನ್ಯೂನತೆಯನ್ನು ಅನುಭವಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಈಗ ಮತ್ತು ಕೈ ಮತ್ತು ಕಣ್ಣುಗಳ ನಡುವಿನ ಸಂಬಂಧ ಅಂದರೆ ಕಣ್ಣನ್ನು ಅಂದರೆ ಈಗ ಏನು ಮಾಡ್ತಿರ್ತಾರೆ ಅಂದರೆ ಎಲ್ಲೋ ಒಂದು ಕಣ್ಣು ಎಲ್ಲೋ ಕಡೆ ನೋಡ್ತಿರ್ತಾರೆ ಎಲ್ಲೋ ಬರಿತಿರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತ ನ್ಯೂನತೆಯನ್ನು ಅನುಭವಿಸ್ತಾ ಇರ್ತಾರೆ ಓಕೆನಾ ಮತ್ತು ಏನಂತ ಅಂದ್ರೆ ಏನಂತಾರೆ ಅಂದರೆ ಹ್ಯಾಂಡ್ ಅಂದರೆ ಹ್ಯಾಂಡ್ ಐ ಕೋಆರ್ಡಿನೇಷನ್ಸ್ ಏನಾಗ್ತಾ ಹೋಗುತ್ತೆ ತುಂಬಾ ಪೂರ್ ಆಗಿರುತ್ತೆ ಓಕೆನಾ ಇದಕ್ಕೆ ಸಂಬಂಧಪಟ್ಟಂಥದ್ದೆಲ್ಲ ಏನಂತ ಹೇಳ್ತೀವಿ ಅಂದರೆ ಮನೋಜನ್ಯ ಅಥವಾ ಮೋಟಾರ್ ಸೈಕಲ್ಸ್ ಅಂತ ಕರಿತಾ ಹೋಗ್ತೀವಿ ಇದನ್ನು ಏನು ಮಾಡ್ತೀವಿ ಅಂದರೆ ಡೈಸ್ ಪ್ರಾಕ್ಸಿಯಾ ಅಂತ ಕರಿತಾ ಹೋಗ್ತೀವಿ ಡೈಸ್ ಪ್ರಾಕ್ಸಿಯಾ ಓಕೆನಾ ಇದಕ್ಕೂ ಏನಾಗ್ತಾ ಹೋಗ್ತೀವಿ ಉತ್ತರ ಏ ಆಗ್ತಾ ಹೋಗುತ್ತೆ ವೆರಿ ಇಂಪಾರ್ಟೆಂಟ್ ಸುಮಾರು ಬಾರಿ ಕೇಳಿದರೆ ಎಸ್ ಇದು ಎಸ್ ನೆಕ್ಸ್ಟ್ ನೋಡ್ತಾ ಏಳನೇ ಪ್ರಶ್ನೆನ ಭಾಷೆಯ ಗ್ರಹಿಕೆಗೆ ಸಂಬಂಧಪಟ್ಟಂಥ ನ್ಯೂನತೆಯನ್ನು ಕೇಳ್ತಾ ಹೋಗಿದ್ದಾರೆ ಇದು ಡಿಸ ಏನು ಡೈಸ್ಫ್ರಾಕ್ಸಿಯನ್ನು ನೋಡ್ತಾ ಹೋಗಿದ್ದೀರಾ ಅದೇ ರೀತಿಯಾಗಿ ಡಿಸ್ಕ್ಯಾಲ್ಕುಲಿಯಾ ನೋಡ್ತಾ ಹೋಗಿದ್ರೆ ಡಿಸ್ಗ್ರಾಫಿಯನ್ನು ನೋಡ್ತಾ ಹೋಗಿದ್ದೀರಾ ಅದೇ ರೀತಿಯಾಗಿ ಡಿಸ್ಲೆಕ್ಸಿಯನ್ನು ನೋಡ್ತಿದ್ದೀರಾ ಈಗ ಅಫೇಸಿಯಾ ಅಂತ ಕೊಡ್ತಾ ಹೋಗಿದ್ರು ಹೊಸ ಪದ ಮೀನ್ಸ್ ಏನಿಲ್ಲ ಭಾಷೆಯ ಗ್ರಹಿಕೆಗೆ ಸಂಬಂಧಪಟ್ಟಂಥ ನ್ಯೂನತೆ ಇದಾಗಿದೆ ಓಕೆನಾ ಯಾರು ಭಾಷೆಗೆ ಗ್ರಹಿಕೆ ಅಂದರೆ ಸೊ ಏನೋ ಒಂದು ಭಾಷೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ತಿರ್ತಾರೆ ಅದಕ್ಕೆ ಗ್ರಹಿಕೆ ಮಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಓಕೆನಾ ಶಿಕ್ಷ ಏನೋ ಒಂದು ಟೀಚರ್ ಏನೋ ಹೇಳ್ತಿರ್ತಾರೆ ಮಕ್ಕಳು ಏನೋ ಅರ್ಥ ಮಾಡ್ಕೊತಿರ್ತಾರೆ ಓಕೆನಾ ಸೊ ಇದೇನಾಗ್ತಾ ಹೋಗೋದು ಗ್ರಹಿಕೆಗೆ ಸಂಬಂಧಪಟ್ಟಂಥ ಭಾಷೆಯ ಗ್ರಹಿಕೆಗೆ ಸಂಬಂಧಪಟ್ಟಂಥ ನ್ಯೂನತೆನ ಅನುಭವಿಸ್ತಾ ಇರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡ್ತಾ ಹೋಗ್ತಾರೆ ಅಫೇಜಿಯ ಅಂತ ಹೇಳ್ತಾ ಹೋಗ್ತೀವಿ ಓಕೆನಾ ಸೊ ಗ್ರಹಿಕೆಗೆ ಸಂಬಂಧಪಟ್ಟಂಥ ನ್ಯೂನತೆ ಅದಂದರೆ ಅದು ಅಫೇಜಿಯ ಆಗ್ತಾ ಹೋಗಿದೆ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಂಟನೇ ಪ್ರಶ್ನೆ ಏನು ಬರ್ತಾನೆ ಅಂತ ಬುದ್ಧಿಮಾಂದರಿಗೆ ನೀಡುವ ಶಿಕ್ಷಣ ಯಾವ ರೀತಿಯಾಗಿ ಬುದ್ಧಿಮಂದರಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಕೇಳ್ತಾ ಹೋಗಿದ್ದಾರೆ ಸೊ ಎ ಆಪ್ಷನ್ಸ್ ಇದೆ ಪಠ್ಯಕ್ರಮವನ್ನು ಸರಳೀಕರಿಸಿ ಬೋಧಿಸುವುದು ಅದೇ ರೀತಿಯಾಗಿ ಬಿ ಆಪ್ಷನ್ಸ್ ನೋಡ್ತಾ ಹೋಗೋಣ ಸರಳ ಚಟುವಟಿಕೆಗಳನ್ನು ಕೈಗೊಳ್ಳುವುದು ಸಿ ನೋಡ್ತಾ ಹೋಗೋಣ ಪುನರಾವರ್ತನೆ ನೀಡ್ಬೋದು ಮೇಲಿನ ಎಲ್ಲ ಒಂದಿದೆ ಇದೆ ಎಸ್ ಯಾರು ಒಂದು ಈ ಒಂದು ಬುದ್ಧಿಮಂದಿರ ಇರ್ತಾರೆ ಖಂಡಿತವಾಗಿ ಮೇಲಿನ ಎಲ್ಲವೂ ಕೂಡ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂದರೆ ಪಠ್ಯಕ್ರಮವನ್ನು ಸರಳಿಸಿ ಅಂದರೆ ಬೋಧಿಸಬೇಕಾಗುತ್ತೆ ಅಂದರೆ ಏನು ನಾವು ಸಾಮಾನ್ಯ ಮಕ್ಕಳಿಗೆ ಬೋಧಿಸ್ತೀವಿ ಅದಕ್ಕಿಂತ ಹೆಚ್ಚು ಸರಳೀಕರಿಸಿ ಏನು ಮಾಡಬೇಕಾಗುತ್ತೆ ಅಂದರೆ ಸರಳವಾಗಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ಯಾವುದೇ ಒಂದು ವಿಷಯವನ್ನಾಗಿರಲಿ ಆಗಿರಲಿ ಅದರ ಜೊತೆ ಜೊತೆಗೆ ಸರಳ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ ಯಾವುದೇ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡಿಸ್ಬೇಕಾದ್ರೆ ಆ ಮಗುವಿಗೆ ಏನು ಮಾಡೋಕ್ಕಾಗುತ್ತೆ ಸರಳವಾದಂಥ ಚಟುವಟಿಕೆಗಳ ಮುಖಾಂತರವಾಗಿ ಮಗುವಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ಮತ್ತು ಪುನರಾವರ್ತನೆ ತುಂಬಾ ನೀಡಿರುತ್ತೆ ಅವರಿಗೆ ಏಕೆಂದರೆ ಒಂದು ಬಾರಿ ಹೇಳಿದ ತಕ್ಷಣ ಬುದ್ಧಿಮಾಂಧಿ ಮಕ್ಕಳು ಅವ್ರಿಗೆ ಅರ್ಥ ಮಾಡ್ಕೊಳೋದಿಲ್ಲ ಹಾಗಾಗಿ ಅವರಿಗೆ ಒಂದೆರಡು ಬಾರಿ ಹೆಚ್ಚೆಚ್ಚು ಪುನರಾವರ್ತನ ಕೊಟ್ಟಾಗ ಮಾತ್ರ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊತಾ ಹೋಗ್ತಾರೆ ಹಾಗಾಗಿ ಇದಕ್ಕೆ ಉತ್ತರ ಏನಂದರೆ ಮೇಲಿನ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಸೊ ಇದು ಉತ್ತರ ನೆಕ್ಸ್ಟ್ ನೋಡ್ತಾ ಹೋಗೋಣ ಒಂಬತ್ತನೇ ಪ್ರಶ್ನೆ ನೋಡ್ತಾ ಹೋಗೋಣ ಒಂಬತ್ತನೇ ಪ್ರಶ್ನೆ ಏನಂತಂದರೆ ಬ್ರೈನ್ ಲಿಪಿ ನೀಡುವುದು ಅಂತ ಕೊಡ್ತಾ ಹೋಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದು ಸೊ ಸುಮಾರು ಬಾರಿ ಕೇಳಿದ್ದಾನೆ ಫಸ್ಟ್ನೇ ಆಪ್ಷನ್ಸ್ ಇದೆ ಎ ಆಪ್ಷನ್ಸು ದೋಷ ಮಕ್ಕಳಿಗೆ ಎರಡನೇದು ಶ್ರವಣ ದೋಷ ಮಕ್ಕಳಿಗೆ ಸಿ ಎ ಮತ್ತು ಬಿ ಡಿ ಮೇಲಿನ ಅಂತ ಕೇಳ್ತಾ ಹೋಗಿದರೆ ನಿಮಗೆಲ್ಲ ಕೇಳಿರ್ತಾರೆ ಬ್ರೈನ್ ಇರೋದು ಏನು ಮಾಡ್ತಾ ಹೋಗ್ತೀವಿ ಅಂದರೆ ಇಲ್ಲಿ ಯಾರು ದೃಷ್ಟಿದೋಷ ಮಕ್ಕಳಿರ್ತಾರೆ ಅಂದರೆ ಈ ಒಂದು ದೃಷ್ಟಿದೋಷ ಮಕ್ಕಳಿಗೆ ಏನು ಮಾಡ್ತಾ ಹೋಗ್ತೀವಿ ಇದೊಂದು ಬ್ರೈನ್ ಲಿಪಿಯನ್ನು ಕೊಡ್ತಾ ಹೋಗ್ತಾರೆ ಸೊ ಈ ದೃಷ್ಟಿದೋಷದಲ್ಲಿ ನಾವು ಎರಡು ಭಾಗವನ್ನು ನೋಡ್ಬೋದು ಒಂದು ಪಾರ್ಶ್ವ ದೃಷ್ಟಿದೋಷ ಅಂತ ಇನ್ನೊಂದು ಪೂರ್ಣ ದೃಷ್ಟಿದೋಷ ಅಂತ ಸೊ ಏನಾಗ್ತಾ ಹೋಗುತ್ತೆ ಅಂದರೆ ಈ ಬ್ರೈನ್ ಲಿಪಿಯಲ್ಲಿ ಮಕ್ಕಳು ಸೊ ಅವುಗಳ ಇಂದ್ರಿಯಗಳ ಅಂದರೆ ಅವರು ಏನು ಸ್ಪರ್ಶದ ಮುಖಾಂತರವಾಗಿ ಒಂದು ಅಕ್ಷರಗಳನ್ನ ಕಲಿತಾ ಹೋಗ್ತಾರೆ ಅದು ಕಲಿಕೆಯನ್ನು ಉಂಟು ಮಾಡ್ಕೊತ ಹೋಗ್ತಾರೆ ಸೊ ಇದ್ರ ಬ್ರೈನ್ ಲಿಪಿಯಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಮಕ್ಕಳು ಬರೆಯುವಾಗ ಅಂದರೆ ಬರೆಯುವಾಗ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಬರವಣಿಗೆಯು ಬಲದಿಂದ ಎಡಕ್ಕಿರುತ್ತೆ ಅಂದರೆ ಬರವಣಿಗೆ ಏನು ಮಾಡ್ತಾ ಇರುತ್ತೆ ಬಲದಿಂದ ಎಡಕ್ಕಿರುತ್ತೆ ಆದರೆ ಬ್ರೈನ್ ಲಿಪಿಯನ್ನು ಓದಬೇಕಾದ್ರೆ ಎಡದಿಂದ ಬಲಕ್ಕೆ ಮಗು ಓದಬೇಕಾಗುತ್ತೆ ಇದನ್ನು ನೆನ್ಪುಳ್ಕೊಳ್ಳಿ ಕರೆಕ್ಟಾಗಿ ಬ್ರೈನ್ ಲಿಪಿಯನ್ನು ಮಗು ಬರವಣಿಗೆಯು ಅಂದರೆ ಬ್ರೈನ್ ಲಿಪಿಯ ಬರವಣಿಗೆಯು ಬಲದಿಂದ ಎಡಕ್ಕೆ ಬರೆಯುವುದಾಗಿದೆ ಅದೇ ರೀತಿಯಾಗಿ ಓದಬೇಕಾದ್ರೆ ಬ್ರೈನ್ ಲಿಪಿಯನ್ನು ಓದುವಾಗ ಎಡದಿಂದ ಬಲಕ್ಕೆ ಮಗು ಓದಬೇಕಾಗುತ್ತೆ ಅದಾಯ್ತಲ್ಲ ಸೊ ಈ ಮುಖಾಂತರವಾಗಿ ಏನು ಮಾಡ್ತಾ ಹೋಗುತ್ತೆ ತನ್ನ ಕೈಗಳ ಸಹಾಯದಿಂದ ಸೊ ತನ್ನ ಸ್ಪರ್ಶದ ಸಹಾಯದಿಂದ ಸೊ ಏನು ಮಾಡ್ತಾ ಹೋಗುತ್ತೆ ಮಗು ಕಲಿಕೆಯನ್ನು ಉಂಟು ಮಾಡ್ಕೊತಾ ಹೋಗುತ್ತೆ ಹಾಗಾಗಿ ಬ್ರೈನ್ ಲಿಪಿ ಬರೆಯಲು ಬಳಸುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಸಾಧನ ಮತ್ತು ಸ್ಲೇಟ್ ಅಂತ ಕರಿತಾ ಹೋಗ್ತೀವಿ ಬ್ರೈನ್ ಅಂತ ಅಥವಾ ಬ್ರೈನ್ ಸ್ಲೇಟ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ ಸೊ ಇದನ್ನು ಬ್ರೈನ್ ಲಿಪಿ ಅಂತ ಹೇಳ್ಬೋದು ಅರ್ಥ ಆಯ್ತಾ ಇದು ನೋಡ್ತಾ ಹೋಗೋಣ ಹತ್ತನೇ ಪ್ರಶ್ನೆ ಏನಂತಂದರೆ ಸಮನ್ವಯ ಶಿಕ್ಷಣ ಜಾರಿಗೆ ತಂದಂಥ ವರ್ಷವನ್ನು ಕೇಳ್ತಾ ಹೋಗಿದ್ದಾರೆ ಸಮನ್ವಯ ಶಿಕ್ಷಣ ವೆರಿ ಇಂಪಾರ್ಟೆಂಟ್ ಸೊ ಸಮನ್ವಯ ಶಿಕ್ಷಣ ಸಂಬಂಧಪಟ್ಟ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಸೊ ಆಪ್ಷನ್ ಕೊಡ್ತಾ ಹೋಗಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಅಂತ ಸೊ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಈ ಒಂದು ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ಬರ್ತಾ ಹೋಗುತ್ತೆ ಡೈರೆಕ್ಟಾಗಿ ಆನ್ಸರು ಸಾವಿರದ ಒಂಬೈನೂರ ಅರವತ್ತೊಂದು ಏನಂತಂದರೆ ನಿಮಗೆಲ್ಲ ಗೊತ್ತಿದೆ ಸರ್ವ ಏನು ಸರ್ವರಿಗೂ ಶಿಕ್ಷಣ ಅಂತ ಒಂದು ಜಾರಿಗೆ ಬರ್ತಾ ಹೋಗುತ್ತೆ ಸರ್ವರಿಗೂ ಶಿಕ್ಷಣ ಜಾರಿಗೆ ಬಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಮನ್ವಯ ಶಿಕ್ಷಣ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಏನಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಅಂಗವಿಕಲರ ವರ್ಷವೆಂದು ಘೋಷಣೆ ಮಾಡ್ತಾರೆ ಸೊ ನೈನ್ಟೀನ್ ಏಯ್ಟಿ ಒನ್ರಿಗೆ ಏನು ಮಾಡ್ತಾ ಹೋಗ್ತಾರೆ ಅಂತಾರಾಷ್ಟ್ರೀಯ ಅಂಗವಿಕಲರ ವರ್ಷವೆಂದು ಘೋಷಣೆ ಮಾಡ್ತಾ ಹೋಗ್ತಾರೆ ಅದೈತಲ್ಲ ಸೊ ಇಷ್ಟು ಈ ಒಂದು ಏನು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದಂಥ ಟಾಪಿಕ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗಿದ್ದೀನಿ ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಯಾಕೆ ಅಂದರೆ ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಆಗಿದೆ ಸೊ ಹತ್ತೆ ಪ್ರಶ್ನೆಗಳಾದರೂ ಕೂಡ ನಾನು ಅದನ್ನು ಮತ್ತೊಮ್ಮೆ ಹೇಳ್ತೀನಿ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ಇನ್ನೆಷ್ಟು ಪ್ರಶ್ನೆಗಳನ್ನು ಹೆಚ್ಚೆಚ್ಚು ಮಾಡಿ ಅಂತ ಸೊ ಹೆಚ್ಚು ಮಾಡೋಂಥದ್ದು ಏನು ಸಮಸ್ಯೆ ಆಗಲ್ಲ ಒಂದೇ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ತರ್ಬೋದು ಅದಕ್ಕೆ ಸಮಸ್ಯೆ ಇಲ್ಲ ಸೊ ಆದರೆ ಏನಂತಂದರೆ ನನ್ನ ಉದ್ದೇಶ ಏನಂತಂದರೆ ಅತ್ತೆ ಪ್ರಶ್ನೆಗಳಾದರೂ ಕೂಡ ಹತ್ತು ಪ್ರಶ್ನೆಗಳು ಕಾನ್ಸೆಪ್ಟ್ನ ಕರೆಕ್ಟಾಗಿ ತಿಳ್ಕೊತ ಹೋಗಬೇಕಾಗುತ್ತೆ ಇಪ್ಪತ್ತು ಪ್ರಶ್ನೆಗಳನ್ನು ಅರ್ಥ ಮಾಡಿಸೋದಕ್ಕೆ ಏನು ಮಾಡ್ತಾ ಹೋಗುತ್ತೆ ಅದು ಹೆಚ್ಚು ಟೈಮ್ ತಗೊತಾ ಹೋಗುತ್ತೆ ಮತ್ತೆ ಜೊತೆ ಜೊತೆಗೆ ಏನಾಗ್ತಾ ಹೋಗುತ್ತೆ ಅಂದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೇ ನಿಮಿಷದಲ್ಲಿ ಇಪ್ಪತ್ತು ಕ್ವಶನ್ಗಳನ್ನ ಹೇಳ್ತಾ ಹೋಗಬಹುದು ಅದು ದೊಡ್ಡ ವಿಚಾರ ಅಲ್ಲ ಆದರೆ ನನಗೆ ಬೇಕಾಗಿರೋದ್ರೆ ಹತ್ತೆ ಪ್ರಶ್ನೆಗಳನ್ನು ಕಲ್ತರು ಕೂಡ ಪಕ್ಕ ಕಲಿತಾ ಹೋಗಬೇಕು ಅದು ನನ್ನ ಉದ್ದೇಶ ಹತ್ತು ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಕಲೀರಿ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಸ್ ಈ ಒಂದು ವಿಡಿಯೋ ಅರ್ಥ ಆಗಿದೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋ ನೋಡಿಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು